ನಮಸ್ತೆ ಸ್ನೇಹಿತರೆ, ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗ್ತಾ ಇರುವ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಅಪಾರವಾದಂತ ಜನಮೆಚ್ಚುಗೆಗೆ ಪಾತ್ರ ಆಗಿದೆ. ಹಾಗೆ ಸೀರಿಯಲ್ ನೋಡಿದಂತ ಪ್ರತಿಯೊಬ್ಬರು ಅದರಲ್ಲಿರುವಂತ ಪ್ರತಿ ಪಾತ್ರವನ್ನ ಕೂಡ ಬಹಳನೆ ಇಷ್ಟಪಡ್ತಾ ಇದ್ದಾರೆ. ಅದರಲ್ಲೂ ಆಂಗ್ರಿ ಯಂಗ್ ಮ್ಯಾನ್ ಆಗಿ ಕಾಣಿಸ್ಕೊಂಡಿರುವಂತ ಕಂಠಿ ಪಾತ್ರಧಾರಿ ಧನುಷ್ ನಂತೂ ಸಿಕ್ಕಾಪಟ್ಟೆ ಇಷ್ಟಪಡ್ತಾ ಇದ್ದಾರೆ. ಕಂಠಿ ಪಾತ್ರ ಹೆಚ್ಚಾಗಿ ಗಮನ ಕೂಡ ಸೆಳೀತಾ ಇದೆ, ಯಾಕಂದ್ರೆ ಆ ಪಾತ್ರವನ್ನ ಡಿಸೈನ್ ಮಾಡೋ ರೀತಿಗೆ ಆಗಿದೆ. ಹಾಗಾದ್ರೆ ಈ ಕಂಠಿ ಪಾತ್ರಧಾರಿಯ ಬಗ್ಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಕಂಠಿ ಪಾತ್ರಧಾರಿಯ ಹೆಸರು ಧನುಷ್. ಧಾರಾವಾಹಿಯಲ್ಲಿನ ನಟನೆ ಮೂಲಕ ಈಗ ಇವರು ಮನೆ ಮಾತಾಗಿದ್ದಾರೆ. ನಟನೆ ಮೂಲಕ ಗಮನ ಸೆಳೆದಿರುವ ಧನುಷ್ಗೆ ಈಗ ಕೆಲವು ಸಿನಿಮಾ ಆಫರ್ಗಳು ಬರ್ತಾ ಇದೆಯಂತೆ. ಹಾಗಾಗಿ ಸದ್ಯದಲ್ಲೇ ಧನುಷ್ ನನ್ನ ನೀವು ಬಿಗ್ ಸ್ಕ್ರೀನ್ ಮೇಲೂ ಕೂಡ ನೋಡಬಹುದು. ಈ ಹೊಸ ಪ್ರತಿಭೆ ಧನುಷ್ ಎನ್ಎಸ್ಎಸ್ ಸಿವಿಲ್ ಇಂಜಿನಿಯರಿಂಗ್ ಪದವೀಧರ. ಶಿಕ್ಷಣ ಮುಗಿದಿದೆ ತಡ ನೇರವಾಗಿ ಬಣ್ಣದ ಲೋಕಕ್ಕೆ ಧುಮುಕಿದ್ದಾರೆ. ಪುಟ್ಟಕಣ ಮಕ್ಕಳು ಧಾರಾವಾಹಿಯಲ್ಲಿ ನಡೆಸೋದಕ್ಕೂ ಮುನ್ನ ಧನುಷ್ ಅನಿರೀಕ್ಷಿತ, 18+2 ಅನ್ನುವಂಥ ಕಿರುಚಿತ್ರಗಳಲ್ಲಿ ಮಾಡಿದ್ದಾರೆ. ಹಾಗೆ ನನ್ನ ನಗು ಹಾಡಿನ ಆಲ್ಬಮ್ ಅನ್ನು ಕೂಡ ಮಾಡಿದರು. ಚಿಕ್ಕ ವಯಸ್ಸಿನಿಂದಲೂ ಸಿನಿಮಾ ನಾಯಕನನ್ನು ನೋಡಿ ನಾನು ಕೂಡ ಅವ್ರ ಥರನೇ ಹೀರೋ ಆಗಬೇಕು ಅನ್ನುವಂಥ ಕನಸು ಧನುಷ್ ಹೊಂದಿದ್ರು. ಆ ಕನಸು ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಮೂಲಕ ನನಸಾಗಿದೆ. ಕೋಲಾರ ಜಿಲ್ಲೆಯ ಸಂತೆಹಳ್ಳಿ ಧನುಷ್ ಹುಟ್ಟೂರು. ತಂದೆ ಉದ್ಯಮಿ, ರಾಜಕೀಯ ಪಕ್ಷವೊಂದರ ಜಿಲ್ಲಾ ಮಟ್ಟದ ಪದಾಧಿಕಾರಿ. ಎಂಜಿನಿಯರಿಂಗ್ ಮುಗಿಸಿದ್ದ ಧನುಷ್ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಆಡಿಷನ್ನಲ್ಲಿ ಭಾಗವಹಿಸಿ ಧಾರಾವಾಹಿಗೆ ಆಯ್ಕೆಯಾಗಿ ಈಗ ಧಾರಾವಾಹಿಯ ಪ್ರಮುಖ ಪಾತ್ರಗಳಲ್ಲಿ ಒಬ್ಬರಾಗಿದ್ದಾರೆ. ಸದ್ಯ ಧಾರಾವಾಹಿಯ ಕತೆ ಕಂಠಿ ಪಾತ್ರಧಾರಿಯ ಸುತ್ತವೇ ಸುತ್ತತಾ ಇದೆ. ಕೋಲಾರ ಭಾಗದ ಭಾಷೆಗೂ ಮಂಡ್ಯ ಭಾಷೆಗೂ ಸ್ವಲ್ಪ ಸಾಮ್ಯತೆ ಇರೋದ್ರಿಂದ ಈ ಧಾರಾವಾಹಿಯಲ್ಲಿ ಮಂಡ್ಯ ಭಾಷೆಯನ್ನ ಧನುಷ್ ಬಹಳ ನಿರರ್ಗಳವಾಗಿ ಬಳಸ್ತಾ ಇದ್ದಾರೆ ಮತ್ತು ಅವರಿಗೆ ಅಷ್ಟೇ ಸುಲಭವಾಯಿತಂತೆ. ಧನುಷ್ ಈ ಮೊದಲು ಸಾಕಷ್ಟು ಬಾರಿ ಆಡಿಷನ್ಗಳನ್ನ ಮಾಡಿದ್ರೂ ಕೂಡ ಅದೃಷ್ಟ ಅವ್ರ ಕೈ ಹಿಡಿದಿರಲಿಲ್ಲ. ಕೆಲವೊಮ್ಮೆ ಇವರು ಆಯ್ಕೆಯಾದರೂ ಆ ಪಾತ್ರ ಅವ್ರಿಗೆ ಇಷ್ಟ ಆಗ್ತಿರ್ಲಿಲ್ಲ. ಇನ್ನೂ ಕೆಲವೊಮ್ಮೆ ಪಾತ್ರ ಇವ್ರಿಗೆ ಇಷ್ಟ ಆದರೆ ಆಯ್ಕೆ ಆಗ್ತಾ ಇರಲಿಲ್ಲ. ಮತ್ತೆ ಕೆಲವೊಮ್ಮೆ ಆಯ್ಕೆಯಾಗಿ ಪಾತ್ರ ಇಷ್ಟ ಆಗಿ ಎಲ್ಲವೂ ಸರಿ ಬಂದಂಥ ಸಂದರ್ಭದಲ್ಲಿ ಮತ್ತಿನ್ನೇನೋ ಸಮಸ್ಯೆ ಆಗಿ ಆ ಪಾತ್ರದಿಂದ ಅವರನ್ನ ಕೈ ಬಿಡ್ತಾ ಇದ್ರು. ಸೊ ಈ ರೀತಿಯಾಗಿ ಹಲವು ಬಾರಿ ಅವರ ಜೀವನದಲ್ಲಿ ನಡೆದಿದೆ. ಕಡೆಗೂ ಅದೃಷ್ಟ ಅನ್ನುವಂಥದ್ದು ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಧನುಷ್ ಅವರ ಕೈ ಹಿಡಿದಿದೆ. ಇದು ಇವರ ಮೊದಲ ಧಾರಾವಾಹಿಯಾದರೂ ಬಹಳ ಅಚ್ಚುಕಟ್ಟಾಗಿ ನಟನೆ ಮಾಡ್ತಾ ಇದ್ದಾರೆ, ಹಾಗೆ ನೆನಪಿನಲ್ಲಿ ಉಳಿಯುವಂತಹ ಪಾತ್ರವನ್ನು ನಿಭಾಯಿಸ್ತಾ ಇದ್ದಾರೆ. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಬಡ್ಡಿ ಬಂಗಾರಮ್ಮನ ಮಗ ಶ್ರೀಕಂಠನ ಪಾತ್ರದಲ್ಲಿ ಧನುಷ್ ನಟಿಸ್ತಾ ಇದ್ದಾರೆ. ಶ್ರೀಕಂಠಿಯದ್ದು ರಗ್ಗಡಾಗಿರುವಂತಹ ಪಾತ್ರ. ಕಂಠಿ ಪಾತ್ರಧಾರಿ ನಟನೆ ಬಹಳ ಜನಕ್ಕೆ ಇಷ್ಟ ಆಗಿದೆ. ಇವರ ಲುಕ್ಗೆ ಹೆಣ್ಣುಮಕ್ಕಳಂತೂ ಫಿದಾ ಆಗಿದ್ದಾರೆ. ಶೂಟಿಂಗ್ ಮಾಡೋ ಸೆಟ್ಟಿಗೆ ಬಳಿ ಬಹಳಷ್ಟು ಜನ ಕಾಲೇಜ್ ಹುಡುಗಿರು ಬರ್ತಾರಂತೆ, ಅದು ಕಂಠಿ ಪಾತ್ರಧಾರಿ ಧನುಷ್ ಅವರನ್ನು ಭೇಟಿಯಾಗಲಿಕ್ಕಾಗಿ. ನಾನು ನನ್ನ ಬಗ್ಗೆ ತಾಳ್ಮೆ ಕಳೆದುಕೊಂಡರು, ಆರೂರು ಜಗದೀಶ್ ಅವರು ನನ್ನ ಬಗ್ಗೆ ತಾಳ್ಮೆ ಮತ್ತು ನಂಬಿಕೆ ಕಳೆದುಕೊಂಡಿಲ್ಲ ಅಂತ ತಮ್ಮ ಧಾರಾವಾಹಿ ನಿರ್ದೇಶಕರನ್ನು ಧನುಷ್ ಯಾವಾಗಲೂ ನೆನಪಿಸ್ಕೊಳ್ತಾ ಇರ್ತಾರೆ. ಹಾಗೆ ತನಗೆ ಅವಕಾಶ ಮಾಡಿಕೊಟ್ಟಂಥ ಚಾನೆಲ್ ಮತ್ತು ಸೀರಿಯಲ್ ತಂಡಕ್ಕೆ ಯಾವಾಗಲೂ ಕೂಡ ಕೃತಜ್ಞನಾಗಿರ್ತೇನೆ ಅನ್ನುವಂಥದ್ದನ್ನು ಕೂಡ ಪದೇ ಪದೇ ಹೇಳ್ತಾ ಇರ್ತಾರೆ.